ನಮಸ್ಕಾರ ವೀಕ್ಷಕರೇ, ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಗುರು. ಇವತ್ತು ನಿಮಗೆ ಮನೆಯಲ್ಲೇ ಪಶು ಆಹಾರವನ್ನು ಹೇಗೆ ತಯಾರು ಮಾಡಬೇಕು, ಅದು ಕಮ್ಮಿ ಖರ್ಚಿನಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವಿನ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿ ವಿಡಿಯೋನ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಪಶು ಆಹಾರವನ್ನು ಮನೆಯಲ್ಲೇ ಕಮ್ಮಿ ಖರ್ಚಲ್ಲಿ ಯಾವ ರೀತಿ ತಯಾರು ಮಾಡಬೇಕು, ಹಾಗೆ ಹಸುಗಳಿಗೆ ಯಾವ ರೀತಿ ಅದನ್ನು ಫೀಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆಯ ತನಕ ನೋಡಿ, ಹಾಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇವತ್ತಿನ ಹೈನುಗಾರಿಕೆಯಲ್ಲಿ ನಾವು ಫೀಡ್ಸ್ನ ಹೊರಗಡೆ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡ್ತಾಯಿರ್ತೀವಿ. ಅದು ನಾವು ಹಾಕ್ತಿರೋ ಡೈರಿ ಕಡೆಯಿಂದನೂ ಕೊಡ್ಬೋದು, ಅಥವಾ ಹೊರಗಡೆ ನಾವು ಥರ್ಡ್ ಪಾರ್ಟಿಯಿಂದನೂ ತರ್ತಾಯಿರ್ತೀವಿ. ಅದರಲ್ಲಿ ಯಾವ ರೀತಿ ಐಟಮ್ಸ್ ಹಾಕಿರ್ತಾನೆ ಅನ್ನೋದು ನಮಗೆ ಕ್ಲೀನಾಗಿ ಗೊತ್ತಿರಲ್ಲ, ನಾಲೆಡ್ಜ್ ಇರಲ್ಲ ಅದ್ರ ಬಗ್ಗೆ. ಏನೋ ಒಂದು ಫೀಡ್ಸ್ ತರ್ತಾಯಿರ್ತೀವಿ, ಹಾಕ್ತಾಯಿರ್ತೀವಿ, ಹಸುಗಳ ಆರೋಗ್ಯ ಏರಿಳಿತ ಆಗ್ತಾಯಿರುತ್ತೆ. ಹಾಲುಗಳು ಅಷ್ಟೇ, ಡೈಲಿ ಕೊಟ್ಟಿರೋ ಥರ ಹಾಲು ನಾಳೆ ಕೊಡೋಲ್ಲ, ಇವತ್ತು ಕೊಟ್ಟಿದ್ದು ನಾಳೆ ಕೊಡೋಲ್ಲ, ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಈ ರೀತಿ ತಪ್ಪಿಸಿ ನಮ್ಮ ಹಸುಗಳ ಆರೋಗ್ಯನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಆರ್ಥಿಕ ಸ್ಥಿತಿನೂ ಚೆನ್ನಾಗಿರುತ್ತೆ, ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ. ನಮ್ಮ ಹೈನುಗಾರಿಕೆ ಒಂದು ಉತ್ತಮ ಸ್ಥಿತಿಯಲ್ಲಿ ಅದು ಹೋಗೋದಕ್ಕೆ ಅನುಮಾನವೇ ಇಲ್ಲ. ಹಾಗೆ ನಾವು ಪಶು ಆಹಾರನ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ನಾವು ಫಸ್ಟ್ ನೋಡೋಣ. ಪಶು ಆಹಾರ ತಯಾರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಯಾವ್ಯಾವ ಐಟಮ್ಸ್ಗಳು ನೀವು ಇಟ್ಕೋಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಫಸ್ಟು ನೀವು 100 kg ಫೀಡ್ಸ್ನ ಮಾಡಬೇಕಂತಂದರೆ ನಾನು 2 ಫಾರ್ಮುಲಾ ಮಾಡಿದ್ದೀನಿ. ಮೊದಲ ಫಾರ್ಮುಲಾ ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು, ಸಿಂಪಲ್ಲಾಗಿ ಕಮ್ಮಿ ಖರ್ಚಲ್ಲಿ ಯಾವ ರೀತಿ ಮಾಡಬೇಕು ಮನೆಯಲ್ಲೇ ಅನ್ನೋದನ್ನ. ಫಸ್ಟು 100 kg ಫೀಡ್ಸ್ನ ನೀವು ರೆಡಿ ಮಾಡಬೇಕು ಅಂತಂದರೆ 100 kg 60 kg ಜೋಳ ಹಾಕ್ಬೇಕಾಗತ್ತೆ. ಅಂದರೆ ಮುಸುಕಿನ ಜೋಳ, ಗೋವಿನ ಜೋಳ, ಈ ಕಾಕಿ ಜೋಳ ಅಂತಾರಲ್ಲ, ಇದನ್ನು 60 kg ಹಾಕ್ಬೇಕಾಗತ್ತೆ. ರಿಮೈನಿಂಗ್ 40 kg ಫೀಡ್ಸ್ಗೆ ನೀವು 20 kg ದ್ವಿದಳ ಧಾನ್ಯಗಳ ಹಿಟ್ಟು, ಅಂತಂದರೆ ನೀವು ತೊಗರಿ ಕಾಳಾಗಿರ್ಬೋದು, ಅವರೆಕಾಳಾಗಿರ್ಬೋದು, ಹೆಸರುಕಾಳು, ಈ ರೀತಿ ಯಾವುದು ದ್ವಿದಳ ಧಾನ್ಯಗಳು, ಸೋಯಾಬೀನ್ ಬಿಟ್ಟು ಬೇರೆ ಎಣ್ಣೆಕಾಳು, ಅಂದರೆ ಸೋಯಾಬೀನ್ ಬಿಟ್ಬಿಟ್ಟು ನೀವು 20 kg ದ್ವಿದಳ ಧಾನ್ಯಗಳ ಹಿಟ್ಟು ಹಾಕ್ಬೇಕಾಗತ್ತೆ. ಈಗ ನೀವು 40 kg ನೀವು 20 kg, ಇನ್ನು ರಿಮೈನಿಂಗ್ ಅಂದರೆ 100 kg 60 kg ಏಕದಳ ಧಾನ್ಯ ಅಂತಂದರೆ ಜೋಳ, ಮತ್ತು ಇನ್ನು 20 kg ದ್ವಿದಳ ಧಾನ್ಯಗಳ ಹಿಟ್ಟು. ಇನ್ನು ರಿಮೈನಿಂಗ್ 20 kg ನೀವು 10 kg ಹಿಂಡಿ ಹಾಕ್ಬೇಕಾಗತ್ತೆ. ಅಂದರೆ ಕೊಬ್ಬರಿ ಹಿಂಡಿ ಆಗಿರ್ಬೋದು, ಶೇಂಗಾ ಹಿಂಡಿ ಆಗಿರ್ಬೋದು, ಸೂರ್ಯಕಾಂತಿ ಹಿಂಡಿ, ಈ ರೀತಿ ರೀತಿ ಎಣ್ಣೆ ಕಾಳುಗಳಿಂದ ಯಾವ್ದು ತೆಗಿತಾರೆ ಹಿಂಡಿ, ಈ ಹಿಂಡಿಗಳನ್ನ ಹಾಕ್ಬೇಕಾಗತ್ತೆ. ಇನ್ನು ನೀವು 10 kg ಉಳಿಯುತ್ತೆ, 10 kg 1 kg ಉಪ್ಪು ಹಾಕಬೇಕಾಗತ್ತೆ. ಇನ್ನು 1 kg ಮಿನರಲ್ ಮಿಕ್ಸ್ಚರ್ ಹಾಕ್ಬೇಕಾಗತ್ತೆ. ಇನ್ನು 8 kg ಬಾಕಿ ಉಳಿಯುತ್ತಲ್ಲ 100 kg, ಆ 8 kg ನೀವು ನಿಮ್ಮ ಅಂದರೆ ಕರ್ನಾಟಕದಲ್ಲಿ ಗೋಧಿ ಬೆಳೆ ಸ್ವಲ್ಪ ಕಮ್ಮಿ ಬೆಳೆಯೋದ್ರಿಂದ, ಅಂದರೆ ಗೋಧಿ ಸಿಕ್ಕಿದ್ರೆ ತಗೊಳ್ಳಿ, ಗೋಧಿ ತೌಡು ಬರುತ್ತೆ, ಗೋಧಿ ತೌಡು ಹಾಕ್ಬೇಕಾಗುತ್ತೆ 8 kg. ಇಲ್ಲಾಂತಂದರೆ ಮಲೆನಾಡು ಭಾಗದಲ್ಲಿ ಗದ್ದೆ ಮಾಡ್ತಾರೆ, ಅಂದರೆ ಭತ್ತ ಬೆಳೀತಾರೆ, ಈ ಭತ್ತದ ಒಟ್ಟು ನುಚ್ಚು ಇದು ಸಿಗುತ್ತೆ ಮಿಲ್ಲಲ್ಲಿ, ಈ ಇದನ್ನು 8 kg ನೀವು ರಿಮೈನಿಂಗ್ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲ ಬಯಲುಸೀಮೆ ಕಡೆ ನಾವು ಭತ್ತ ಬೆಳೆಯಲ್ಲ ಅನ್ನೋರು ಇರುತ್ತೆ, ಬಯಲುಸೀಮೆ ಕಡೆ ಭತ್ತ ಬೆಳೆಯಲ್ಲ, ಕಮ್ಮಿ ಮಿಲ್ಲು ಇರಲ್ಲ ಆ ಕಡೆ, ಅಂಥವ್ರು ಏನು ಮಾಡಬೇಕಾಗುತ್ತೆ, ಒಟ್ಟು ಹಾಕ್ಬೇಕತ್ತೆ. ದ್ವಿದಳ ಧಾನ್ಯಗಳ ಒಟ್ಟು ಅಂತಂದರೆ ತೊಗರಿ ಒಟ್ಟು, ಈ ರೀತಿ ಒಟ್ಟುಗಳು ಯಾವ್ಯಾವ ಬರುತ್ತೆ, ಈ ಒಟ್ಟುಗಳನ್ನ ಹಾಕ್ಕೊಂಡು ರಿಮೈನಿಂಗ್ 100 kg ಫುಲ್ಫಿಲ್ ಮಾಡಬೇಕಾಗುತ್ತೆ. ಇದು ಫಸ್ಟ್ ಫಾರ್ಮುಲಾ. ಈಗ ಸೆಕೆಂಡ್ ಫಾರ್ಮುಲಾ ನೋಡೋದಾದರೆ, ಸೋಯಾಬೀನ್ ಯಾರ್ಯಾರು ಬೆಳೆಯೋಕ್ಕಾಗುತ್ತೆ ಅಂತ ರೈತರಿಗೆ ಈ ಸೆಕೆಂಡ್ ಫಾರ್ಮುಲಾನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. 100 kg ಫೀಡ್ಸ್ನ ಯಾವ ರೀತಿ ರೆಡಿ ಮಾಡಬೇಕು ಅಂತಂದರೆ, 60 kg ಜೋಳನ ಹಾಕಿ, ಹಾಗೆ ಇನ್ನು 40 kg ಉಳಿಯುತ್ತೆ, 40 kg 20 kg ಸೋಯಾಬೀನ್ ರೋಸ್ಟೆಡ್ ಪೌಡ್ರ್ ಮಾಡಬೇಕಾಗುತ್ತೆ. ಅಂದರೆ ನೀವು ಸೋಯಾಬೀನ್ ಬೆಳೆದ್ರೆ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡಿಸ್ಬೇಕು, ಇಲ್ಲಾಂತಂದರೆ ಹಿಂಡಿ ಆಗಿಬಿಡುತ್ತೆ, ಎಣ್ಣೆ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಈ ಎಣ್ಣೆ ಬರಬಾರ್ದು, ಅದರಲ್ಲೇ ಉಳಿಬೇಕು. ಪೌಡ್ರ್ ಆಗಬೇಕು ಅಂತಂದರೆ ನೀವು ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡಬೇಕು. ಇದು ಜಾಸ್ತಿ ವಿದೇಶಗಳಲ್ಲಿ, ಅಂದರೆ ಅಮೇರಿಕಾ, ಈಗ ಮುಂದುವರೆದ ದೇಶಗಳಲ್ಲಿ ಹೈನುಗಾರಿಕೆ ಮಾಡ್ತಿರೋ ರೈತರುಗಳು ಇದನ್ನು ಜಾಸ್ತಿ ಬಳಸ್ತಾರೆ, ಹಂಗಾಗಿ ಅವರು ಜಾಸ್ತಿ ಮುಂದೆ ಇದ್ದಾರೆ ನಮಗಿಂತ. ಹಾಗಾಗಿ ನಾವು ಸೋಯಾಬೀನ್ನ ಬಳಸೋದ್ರಿಂದ ಹಾಲಿನ ಗುಣಮಟ್ಟ ಮತ್ತು ಹಾಲಿನ ಇಳುವರಿ ಕೂಡ ಹೆಚ್ಚಿಗೆ ಆಗುತ್ತೆ. ಈಗ ಸೋಯಾಬೀನ್ನ ರೋಸ್ಟ್ ಮಾಡಿಬಿಟ್ಟು 20 kg ಆ್ಯಡ್ ಮಾಡಿದ್ರೆ, ಇನ್ನು ರಿಮೈನಿಂಗ್ 20 kg 1 kg ಉಪ್ಪು, ಹಾಗೆ 1 kg ಮಿನರಲ್ ಮಿಕ್ಸ್ಚರ್ನ ಆ್ಯಡ್ ಮಾಡಿ, ಇನ್ನು ಉಳಿದ 18 kg
ಮಲೆನಾಡು ಭಾಗ ಅಥವಾ ನೀವು ಗೋಧಿ ತೊಗೊಳೋಂಥ ಆಗುತ್ತೆ, ನನ್ನ ಕೈಲಿ ಗೋಧಿ ತೌಡು ತೊಗೊತೀನಿ ಅಂತಂದರೆ ಗೋಧಿ ತೌಡು, ಹಾಗೆ ಭತ್ತದ ತೌಡು ಬರುತ್ತೆ, ನುಚ್ಚು ಬರುತ್ತೆ, ಇದನ್ನು ಆ್ಯಡ್ ಮಾಡಿ 18 ಕೆಜಿ. ಇಲ್ಲಾಂತಂದರೆ ಸೇಮು ಬಯಲುಸೀಮೆ ಕಡೆ ನಮ್ಮ ಕೈಲಿ ಗದ್ದೆ ಬೆಳೆಯೋಕ್ಕಾಗಲ್ಲ, ಆ ಕಡೆ ಸೈಡು ನೀರಿನ ಕೊರತೆ ಇರೋದರಿಂದ ಅವರು ಕಾಳುಗಳನ್ನ ಜಾಸ್ತಿ ಬೆಳೀತಾರೆ. ಈ ರೀತಿ ಒಟ್ಟುಗಳು ಅಂದರೆ ತೊಗರಿ ಒಟ್ಟು, ಈ ಕಡಲೆಕಾಳು ಒಟ್ಟು ಇವೆಲ್ಲ ಬರುತ್ತೆ. ಈ ಒಟ್ಟುಗಳನ್ನ ಆಡಿ 18 ಕೆಜಿನ ಆ್ಯಡ್ ಮಾಡಿ ಆಗ 100 ಕೆಜಿ ಫಿಲ್ ಆಗುತ್ತೆ. ಈ ರೀತಿ ನೀವು ಪಶು ಆಹಾರನ ತಯಾರು ಮಾಡ್ಬೋದು, ಎರಡು ಫಾರ್ಮುಲಾಗಳ ಮೂಲಕನೂ ಮಾಡ್ಬೋದು. ಮೊದಲಿಗೆ ಸೋಯಾಬೀನ್ ವಿತೌಟು ಮಾಡ್ಬೋದು, ವಿತ್ ಸೋಯಾಬೀನ್ ಎರಡು ಥರ ಫಾರ್ಮುಲಾನೂ ಇದೆ, ಎರಡು ಥರನೂ ನೀವು ಮಾಡ್ಕೋಬೋದಾಗಿದೆ. ಈಗ ನಾವು ಹಸುಗಳಿಗೆ ಯಾವ ರೀತಿ ಫೀಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಒಬ್ಬೊಬ್ಬರು ರೈತರು ಒಂದೊಂದು ಥರ ವಿಧಾನಗಳನ್ನು ಅನುಸರಿಸ್ತಾರೆ. ಅಂದರೆ ಕೆಲವರು ನೆನೆ ಹಾಕ್ಬಿಟ್ಟು ಕೊಡ್ತಾರೆ, ಕೆಲವರು ಡ್ರೈ ಕೊಡ್ತಾರೆ. ಅಂದರೆ ನಾವೀಗ ಪಿಲೆಟ್ಗಳನ್ನ ನಾವು ಅಂಗಡಿಯಲ್ಲಿ ಪರ್ಚೇಸ್ ಮಾಡೋದ್ರಿಂದ ಅಥವಾ ಡೈರಿಗಳಿಂದ ನಾವು ಅಂದರೆ KMF ಕೊಡ್ತಾರೆ, ಇದು ಗುಳಿಗೆ ಭೂಸ ಅಂತ ಕರೀತಾರೆ. ಇದನ್ನು ನಾವು ಡ್ರೈನು ಕೊಡ್ತಾ ಇರ್ತೀವಿ, ಕೆಲವರು ನೆನಾಕಿ ಕೊಡ್ತಾ ಇರ್ತಾರೆ. ಈಗ ನಾನು ಹೇಳಿರೋಂಥ ಮನೆಯಲ್ಲೇ ನಾವು ತಯಾರು ಮಾಡೋದ್ರಿಂದ ಇದು ಯಾವುದು ಪಿಲೆಟ್ ರೂಪದಲ್ಲಿ ಇರಲ್ಲ, ಇದು ಪೌಡ್ರ್ ಫಾರ್ಮಲ್ಲಿರುತ್ತೆ. ಪಿಲೆಟ್ ಮಾಡ್ಕೊಂಡವರು ಮಾಡ್ಕೊಬೋದು. ಪೌಡ್ರ್ ಫಾರ್ಮಲ್ಲಿ ಅಂದರೆ ಖರ್ಚು ಕಮ್ಮಿ ಆಗುತ್ತೆ. ಪೌಡ್ರ್ ಫಾರ್ಮ್ ಡೈರೆಕ್ಟು ಅದಕ್ಕೆ ದನಗಳಿಗೆ ಕೊಡ್ಬೋದು, ಇದನ್ನು ನೀವು ನೆನಾಕಾರು ಕೊಡ್ಬೋದು ಅಥವಾ ಡ್ರೈನಾರು ಕೊಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಯಾವ ರೀತಿ ನೀವು ರೂಢಿ ಮಾಡಿರ್ತೀರಾ ಆ ರೀತಿ ಕೊಟ್ಕೊತಾ ಹೋಗಿ. ಡ್ರೈ ಕೊಟ್ಟರೆ ಸ್ವಲ್ಪ ನೀರು ಜಾಸ್ತಿ ಕುಡಿಯುತ್ತೆ, ಇದು ಆರೋಗ್ಯಕ್ಕೆ ಉತ್ತಮ. ಹಾಗೆ ಇದರಲ್ಲಿ ನಾವು ಊಟ ಮಾಡಬೇಕಾದ್ರೆ ಯಾವ ರೀತಿ ಜೊಲ್ಲು ಉತ್ಪತ್ತಿ ಆಗುತ್ತೆ, ಅದೇ ರೀತಿ ಹಸುಗಳಲ್ಲೂ ಸಹ ಜೊಲ್ಲು ಉತ್ಪತ್ತಿ ಆಗೋದ್ರಿಂದ ಡ್ರೈ ಕೊಡೋದ್ರಿಂದ ಬೆನಿಫಿಟ್ ಜಾಸ್ತಿ ಇದೆ ಅಂತ ನಾನು ಹೇಳ್ತೀನಿ. ಇದು ನೆನಾಕಿ ಕೊಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಬೇಗ ತಿಂದುಬಿಡ್ತವೆ, ಅದರ ಟೇಸ್ಟ್ ಅದಕ್ಕೆ ಸಿಗಲ್ಲ. ನಾನು ನೆನಾಕಿ ಕೊಡೋದನ್ನೇ ಸಜೆಸ್ಟ್ ಮಾಡಲ್ಲ, ನಿಮ್ಮ ನಿಮಗೆ ಬಿಟ್ಟಿದ್ದು. ಯಾವ್ಯಾವ ರೈತರು ಯಾವ್ಯಾವ ರೀತಿ ಅಭ್ಯಾಸ ಮಾಡಿರ್ತೀರಿ ಆ ರೀತಿ ಕೊಡೋದು ಉತ್ತಮ. ಚೇಂಜ್ ಮಾಡೋದ್ರಿಂದ ಸ್ವಲ್ಪ ದಿನ ಮಾತ್ರ ಇದಾಗುತ್ತೆ, ಅದಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ, ಆಮೇಲೆ ನಂತರ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತವೆ. ಫೀಡ್ಸ್ ಮಾಡೋ ರೀತಿ ಈ ರೀತಿ ನೀವು ಫೀಡ್ಸ್ ಮಾಡ್ಬೋದು. ಇಷ್ಟೋ ತನಕ ಪಶು ಆಹಾರನ ಯಾವ ರೀತಿ ತಯಾರು ಮಾಡಬೇಕು, ಹಾಗೆ ಯಾವ ರೀತಿ ಫೀಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ದಯವಿಟ್ಟು ಈ ವಿಡಿಯೋದ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಜೊತೆ ಹಂಚ್ಕೋಬೇಕಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ದಯವಿಟ್ಟು ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಮಾಹಿತಿನ ಹಂಚಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ಒಂದು ಬೆಂಬಲ ಸಿಗುತ್ತೆ, ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಥ್ಯಾಂಕ್ ಯು.